ಎಲ್ಲ ವೀಕ್ಷಕರು ನಮಸ್ಕಾರ. ದೇಸಾಯಿ ಸಿನಿಮಾದ ಟೀಮ್ ಜೊತೆ ಮಾತುಕತೆ ನಡೀತಾ ಇದೆ. ಈಗ ಸಿನಿಮಾದ ಖಳನಾಯಕ ನಟ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಹೇಗಿದ್ದಾರೆ? ನಮಸ್ಕಾರ. ತುಂಬ ದಿನ ಆಯ್ತು. ಹೌದು ಸರ್, ಮೀಟ್ ಆಗಿ. ನೀವೇ ನೋಡಿ, ಕನ್ನಡ ಬಿಸಿ ಇದೆ, ತೆಲುಗು ತಮಿಳು ಬಿಸಿ ಆಗ್ಬಿಟ್ಟಿದೆ. ನಮ್ಮ ಹಿಂದೆ ಡೈರೆಕ್ಟ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ, ಬೇರೆ ಲ್ಯಾಂಗ್ವೇಜ್ ಬಂದು ಕರ್ಕೊಂಡು ಅಲ್ಲಿ ಬಿಸಿ ಮಾಡ್ಸ್ಕೊಂಡಿದ್ದಾರೆ. ಸರ್ ಆ ಥರ ಏನೂ ಇಲ್ಲ, ನಮಗೂ ನಮ್ಮ ಮನಸ್ಸಿಗೆ ತೃಪ್ತಿ ಆಗುವಂತಹ ಕೆಲಸ ಇಲ್ಲೂ ನಮಗೆ. ಬೇರೆ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡೋ ಆಸೆನೂ ಇದೆ ನಮ್ಗೆ. ಹಂಗೆ ಸಿಕ್ಕಿದ್ರೆ ನಾವು ಯಾಕೆ ಸರ್ ಬೇರೆಯವ್ರ ಮನೆಗೆ ಹೋಗೋಣ ಅಂದ್ರೆ ಬದುಕಲ್ಲ ಸರ್. ಆಮೇಲೆ ಇನ್ನೇನು ಕಲಾವಿದರಿಗೆ ಲ್ಯಾಂಗ್ವೇಜ್ ಇದಿಲ್ಲ, ಬ್ಯಾರಿಯರ್ಸ್ ಇಲ್ಲ. ಚಾನ್ಸ್ ಇಲ್ಲ ಹಂಗನಾದ್ರೆ ಯಾಕೆ ಸರ್ ನಮ್ಮ ದೇಶ ಇದು ಮಾಡ್ಬೇಕಾಯ್ತು. ಇಷ್ಟು ಬಿಸಿ ಇದೆ ದೇಶ, ಹೆಂಗ್ ಸಿಕ್ತದೆ ಹೆಂಗ್ ಬಂತ ಸರ್? ಇದು ನಮ್ಮ ಡೈರೆಕ್ಟ್ರು ನಾಗಿರೆಡ್ಡಿ ಸರ್ ಅಪ್ರೋಚ್, ಅವರೇ ಡೈರೆಕ್ಟ್ ಆಗಿ ಫೋನ್ ಮಾಡಿ ಇಲ್ಲ ಚಿಲೋಲಜ್ ಮಾಡಬೇಕು ಅಂತ. ಆಯ್ತು ಸರ್ ಮಾಡ್ತೀನಿ ಅಂತ ಆಫೀಸಿಗೆ ಹೋಗಿ ಮಾಡಿ ಸ್ಟೋರಿ ನರೇಟ್ ಮಾಡಿದ್ರು. ಸ್ಟೋರಿ ನರೇಟ್ ಮಾಡಿದಾಗ ನನ್ಗೆ ಹೇಳಿದ್ದು ಒಂದು ರೀತಿ, ಬಟ್ ನಾನು ಕ್ಯಾಮ್ರಾ ಮುಂದೆ ಹೋದಾಗ ಅವರು ಪ್ರತಿಯೊಂದು ಇನ್ನೂ ಅಪ್ಡೇಟ್ ಮಾಡಿ 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 ತುಂಬ ಚೆನ್ನಾಗಿ ಫೈನ್ ಟ್ಯೂನಿಂಗ್ ಆಗಿ ಅದು ತುಂಬ ಚೆನ್ನಾಗಿ ನನ್ನ ಪಾತ್ರ ಜೊತೆಗೆ ಸಿನಿಮಾ ಒಂದು ಕೂಡು ಕುಟುಂಬದ ಕತೆ, ಕುಟುಂಬದಲ್ಲಿ ನಡೆಯುವಂಥದ್ದೆಲ್ಲವೂ ಆ ಒಂದೊಂದು ಪಾತ್ರಕ್ಕೂ ಇರುವಂಥ ಸಂಬಂಧ, ಆ ಪಾತ್ರಗಳ ವೈರತ್ವ ಎಲ್ಲವನ್ನು ತುಂಬ ಚೆನ್ನಾಗಿ ಇರುವಂಥ ಚೌಕಟ್ಟಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಸರ್. ನಿಮ್ಮ ಪಾತ್ರ ಯಾವ ಥರ ಸರ್ ಇಲ್ಲಿ ನೆಗೆಟಿವ್ ಇರುತ್ತೆ, ನೆಗೆಟಿವ್ ಆಗ್ತಾ ಒಳ್ಳೆಯ ಇಲ್ಲ ಸರ್, ನನಗೆ ಅದೇನೋ ಡೈರೆಕ್ಟು ಮನ್ಸು ಮಾಡಲಿಲ್ಲ. ಇಲ್ಲ ನೀವು ನೆಗೆಟಿವ್ ಆಗಿ ಇದ್ಬಿಡಿ ಅಂತ ಹಂಗೆ ಮಾಡಿದ್ರು, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಸರ್ ಈಗ ಫೈಟ್ ಅಂತ ಬಂದಾಗ ನೀವು ನೋಡಿ ಕಲ್ಪು ಕುಳ್ಳಿದ್ರೆ ಹೆಂಗೆ ಸರ್ ಅದರಲ್ಲಿ ಈ ಕತೆ ಹೇಳೋದೆ ಅದನ್ನ ಸರ್. ಇಲ್ಲಿ ಫೈಟು ಸರಿ, ಹೀರೋ ಇದ್ದಾನೆ, ವಿಲನ್ಸ್ ಇದ್ದಾರೆ, ಫೈಟ್ ಹಾಕ್ಬಿಡೋಣ ಹಂಗೆ ಬರಲಿಲ್ಲ ಸರ್. ಸಂದರ್ಭಕ್ಕೆ ಏನು ಹೊಡೆದಾಡಬೇಕು, ಏನು ಹೊಡೆದಾಡಬೇಕು ಕುಟುಂಬದಲ್ಲೇ ಹಂಗೆ ಬಂದಾಗ ಈಗ ನಾನು ನೀವು ಮಾತಾಡ್ತಾ ಅಣ್ಣ ತಂದಿರೋದು ಜಗಳಾಡ್ದ ತಳ್ಳೋದು ಬೀಳೋದು ಕೊಳ್ಪಟ್ಟೆ ಇಟ್ಕೊಳ್ಳೋದು ಈ ಥರ ಇರುತ್ತೆ ಅಂತ ಹಂಗೆ ಬರುತ್ತೆ ಅದು ಫೈಟ್ ಅಂತ. ಓಕೆ, ಇನ್ನೊಂದು ಕಡೆ ಅಂದರೆ ಲೈಕ್ ಸಿನಿಮ್ಯಾಟಿಕ್ ಫೈಟ್ ಇದೆ, ಅದು ಪರ್ಪಸ್ಫುಲಿ ಅಂದರೆ ಒಂದು ಚೇಸಿಂಗ್ ಇದೆ, ಒಂದು ಸಿನಿಮ್ಯಾಟಿಕ್ ಇದೆ, ಒಂದು ಗರಡಿ ಸಂಬಂಧಪಟ್ಟಂಗೆ ಕುಸ್ತಿ ಇದೆ. ಸೊ ಪ್ರತಿಯೊಂದೊಂದು ಏನು ಸೀಕ್ವೆನ್ಸ್ ಡಿಮ್ಯಾಂಡ್ ಮಾಡಿದೆ ಆ ಥರ ಹೋಗಿದೆ ಸರ್. ಕುಸ್ತಿ ನೀವು ಮಾಡಿದ್ದಾರೆ? ಇಲ್ಲ ನಾನ್ಸ್ ಕುಸ್ತಿ ಮಾಡಿದ್ದೆ, ಹೀರೋ ಮಾತ್ರ. ಬಿಕಾಸ್ ಈಸ್ ಈ ಸಿನಿಮಾದಲ್ಲಿ ಹೀರೋ ಬಂದು ಸ್ಪೋರ್ಟ್ಸ್ ಪರ್ಸನ್ ಆಗಿರ್ತೀನಿ. ಸೊ ಹೇಗೆ ಸರ್ ನಿಮ್ಮ ಮತ್ತೆ ಹೀರೋ ಕಾಂಬಿನೇಷನ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೆ? ಹೌದು, ನನಗೂ ಪ್ರವೀಣ್ಗೂ ಚೆನ್ನಾಗಿ ಅಂದರೆ ನಮ್ಮ ಎಲ್ಲರ ಜೊತೆನೂ ಹುಡುಗ ಚಿಕ್ಕವನಾಗಿರೋದ್ರಿಂದ ಚೆನ್ನಾಗಿ ಬೆರೀತಾ ಇದ್ದೆ, ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೆ. ಏನೇದ್ರು ಅಣ್ಣ ಇದನ್ನು ಮಾಡ್ಬೋದಣ್ಣ ಹೆಂಗಣ ಏನು ಅಂತ ಕೇಳ್ತಿದ್ದ. ಅವಾಗ ನಮಗೆ ಮುಜುಗರ ಆಗ್ತಿತ್ತು, ಯಾಕಂದರೆ ನಾವು ಇನ್ನೂ ಅದೇ ಪ್ರೊಸೆಸ್ಸಲ್ಲಿ ಇರೋದ್ರಿಂದ ನಮ್ಮ ಹತ್ರ ಇನ್ನೊಬ್ಬ ಹುಡುಗ ಬಂದು ಕೇಳ್ತಿದ್ದಾನೆ ಅಂದರೆ ಇಲ್ಲ ಅಪ್ಪ ನೀನು ಮಾಡ್ತಿರೋದು ಕರೆಕ್ಟು, ಇದು ಒಂಚೂರು ಹಿಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅವಾಗ ಟೇಕನ್ ಗಿವನ್ ಪಾಲಿಸಿ ಥರ ಸೀನಲ್ಲಿ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಔಟ್ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ವಿ. ಆ ಹುಡುಗ ಒಳ್ಳೆ ಹುಡುಗ, ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ, ಹಾರ್ಡ್ ವರ್ಕು ಮಾಡಿದ್ದಾರೆ. ಸೊ ಎಷ್ಟು ಫೈಟ್ ಇದೆ ಸರ್ ನಿಮ್ಮ ಸಿನಿಮಾ? ಸರ್ ನಂದು ಈ ಸಿನಿಮಾದಲ್ಲಿ ಇರೋ ಫೈಟ್ ಅಲ್ಲ ನನ್ನ ಜೊತೆ, ಎಲ್ಲ ಫೈಟ್ ನಿಮ್ಮ ಜೊತೆ ಎಲ್ಲ ಜೊತೆಗೆ ಹೋಗುತ್ತೆ ಸಿನಿಮಾ. ಸೊ ಎಲ್ಲಿ ಲೇಟ್ ಮಾಡ್ಕೊಂಡ್ರಿ ಫೈಟ್? ನನಗೆ ಸ್ವಲ್ಪ ಬ್ಯಾಕ್ ಏಟ್ ಆಯಿತು ಸಿನಿಮಾ. ಯಾವ ಒಂದು ಸೀಕ್ವೆನ್ಸ್ ಸರ್ ಅಂದರೆ ಫೈಟ್ ಸೀನಲ್ಲೇ ಅದು ಒಂದು ಮನೆಗೆ ಬಂದು ನನಗೂ ನಮ್ಮ ಚಿಕ್ಕಪ್ಪಂಗೆ ಜಗಳ ಆಗುವಂಥ ಸಂದರ್ಭ ಬರುತ್ತೆ. ಅಂದರೆ ಕುಟುಂಬದ್ದೇ ಸಂಬಂಧ ಇರೋದ್ರಿಂದ ನಮ್ಮ ಮನೇಲೆ ಎಲ್ಲ ಅಟ್ಟಿರ್ತಾಗ ಹೀರೋ ಬಂದು ಏನು ತಾತನ ಮೇಲೆ ಇದು ಮಾಡ್ತಿದ್ದೆ ಅನ್ನೋ ಥರದಲ್ಲಿ ಏನೋ ಒಂದು ಆಗುತ್ತೆ ತಳ್ತಾರೆ. ಸೊ ಆವಾಗ ಬೀಳೋ ಅಂಥ ಟೈಮಲ್ಲಿ ಅಲ್ಲಿ ಮೆಟ್ಲಿತ್ತು, ಅಲ್ಲಿ ಕರೆಕ್ಟಾಗಿ ಕಾಲು ಇಡೋಕ್ಕಾಗದಲ್ಲ ಸ್ಕಿಡ್ಡಾಗಿ ಬಿದ್ದೆ, ಸ್ಪೈನಲ್ಲಿ ಸ್ವಲ್ಪ ಈಗ ಓಕೆ ರಿಕವರ್ ಆಗಿದ್ದೀನಿ. ಸರ್ ನಮ್ಮ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಿ ಸರ್, ಸಿನಿಮಾ ಫಸ್ಟ್ ಸಿನಿಮಾ ಅವ್ರದ್ದು? ಹೌದು, ಬಟ್ ಎಲ್ಲ ತುಂಬ ದೊಡ್ಡ ದೊಡ್ಡ ಕಲಾವಿದ್ರನ್ನೇ ಹಾಕ್ಕೊಂಡಿದ್ದಾರೆ ಸರ್. ಅವರು ಇದನ್ನು ಏನಕ್ಕೆ ದೊಡ್ಡವ್ರನ್ನೆಲ್ಲ ಹಾಕ್ಕೊಂಡು ಹ್ಯಾಂಡಲ್ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಯಿತು ಅಂದರೆ, ಇಷ್ಟು ವರ್ಷ ಅವರು ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿ ಭಾಳಷ್ಟು ದೊಡ್ಡ ದೊಡ್ಡ ಟೀಮಲ್ಲಿ ವರ್ಕ್ ಮಾಡಿ ಅಸಿಸ್ಟೆಂಟು ಅಸೋಸಿಯೇಟು ಕೋ ಡೈರೆಕ್ಟ್ರು ಎಲ್ಲ ಮಾಡಿ ಆ ಅನುಭವ ಇದೆಯಲ್ಲ, ಇದನ್ನು ತುಂಬ ಚೆನ್ನಾಗಿ ತೂಕಿಸುವಂಥ ಶಕ್ತಿ ಅವ್ರಿಗೆ ಸಿಕ್ತು ಸರ್ ಈ ಸಿನಿಮಾ. ಸರ್ ಇನ್ನು ಉತ್ತರ ಕರ್ನಾಟಕ ಶೂಟಿಂಗು ಬಿಸಿಲು ಹೆಂಗೆ ತಡ್ಕೊಂಡ್ರಿ? ಬಿಸಿಲು ಚೆನ್ನಾಗೇ ಇತ್ತು, ಅದೇ ನಾನು ನಿಮ್ಗೆ ಹೇಳೋದಲ್ಲ ಗಡ್ಡ ಇದೆಲ್ಲ ಇರಲಿಲ್ಲ ಅಂತ, ಹಾಗಾಗಿ ಒಂಚೂರು ಮ್ಯಾನೇಜ್ ಮಾಡೋಕ್ಕಾಯ್ತು ಸರ್. ಗಡ್ಡ ಗಿಡ್ಡ ಎಲ್ಲ ಇದ್ದಿದ್ರೆ ಕತೆನೇ ಬೇರೆ ಬೇರೆ ಆಗ್ತಿರಲಿಲ್ಲ ಸರ್. ಇನ್ನು ನೆಕ್ಸ್ಟು ಕನ್ನಡದಲ್ಲಿ ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಈಗ?
ಕನ್ನಡದಲ್ಲಿ ನಡೀತಾ ಇದೆ ಸರ್, ಒಂದೆರಡು ಮೂರು ಸಿನಿಮಾ ನಡೀತಾ ಇದೆ. ಜೊತೆಗೆ ನಾವೇ ಸ್ನೇಹಿತರುಗಳೆಲ್ಲ, ಅಂದರೆ ನಮ್ಮ ಸ್ನೇಹಿತರು ಎಲ್ಲರೂ ಸಿನಿಮಾಗೆ ಸಂಬಂಧಪಟ್ಟವರೇ, ಎಲ್ಲ ನಾವುಗಳೇ ಸೇರಿಕೊಂಡು ಒಂದು ಪ್ರೊಡಕ್ಷನ್ ಹೌಸ್ ಥರ ಒಂದು ಚಿಕ್ಕದಾಗಿ ಮಾಡ್ಕೊಂಡು, ತುಂಬ ದೊಡ್ಡದಲ್ಲ, ನಾವೇ ನಮ್ಮ ಪಾಕೆಟ್ ಮನಿ ಅಂತ ಗೊತ್ತಾ, ಆ ಥರ ಹಾಕಿ ಎರಡು ಸಿನಿಮಾ ಮಾಡಿದ್ದೀವಿ. ಒಂದು ಸೀಸ್ ಕಡ್ಡಿ ಅಂತ ಹೇಳಿ, ಇನ್ನೊಂದು ಅಂಶು ಅಂತ ಹೇಳಿ, ಆ ಎರಡು ಸಿನಿಮಾ ರೆಡಿ ಇದೆ. ದುರ್ದೈವ ಏನು ಅಂತಂದರೆ ಸರಿಯಾದ ಬೆಂಬಲ ಸಿಗ್ದಲೇ ಅದನ್ನು ಇನ್ನೂ ತರೋದಿಕ್ಕಾಗಿಲ್ಲ, ಬಟ್ ಅದನ್ನು ತರುವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ ಸರ್. ಸೊ ಯಾವ ಥರ ಕಾನ್ಸೆಪ್ಟ್ ಎರಡು ಸರ್? ಒಂದು ಬಂದು ಒಂದು ತುಂಬ ದೊಡ್ಡ ಫಿಲಾಸಫಿ ಹೇಳುವಂಥ ಒಂದು ಕತೆ, ಮಕ್ಕಳು ಇದ್ದಾರೆ ಮತ್ತು ದೊಡ್ಡವರು ಇದ್ದಾರೆ. ಇನ್ನೊಂದು ಸಿನಿಮಾ ಬಂದು ಸಿಂಗಲ್ ಲೇಡಿ, ಒಂದೇ ಒಂದು ಹೇಳ್ತಾರೆ, ಆ ಥರ ಒಂದು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಅದನ್ನು ನೀವು ಟೀಸರ್ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ, ಇದೇ ತಂಡ ಈಗ ನಾನು ಹೀರೋ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಒಂದು ಸ್ಕ್ರಿಪ್ಟ್ ವರ್ಕ್ ನಡೆದು ಅದು ಅದ್ರ ಕೆಲಸ ಆಗುತ್ತೆ. ಸೊ ಹಂಗಾದ ಈಗ ವಿಲನ್ ಇಂದ ಹೀರೋ ಪ್ರಮೋಟ್ ಆಗ್ತಾ ಇದೆ, ನಿಮ್ಮ ಸಪೋರ್ಟ್ ಎಲ್ಲ ಇದ್ದು ಅವರ ಆಶೀರ್ವಾದ. ಖಂಡಿತ ಖಂಡಿತ ಸರ್, ಒಳ್ಳೇದಾಗಲಿ ನಿಮಗೆ. ಸೊ ಇನ್ನು ಸರ್, ಒಂದು ಮೆಮೊರಬಲ್ ಮೂಮೆಂಟ್ ತಂದಾಗ ದೇಸಾಯಿ ಸಿನಿಮಾ ಬಗ್ಗೆ ಯಾವುದು ನಿಮಗೆ ತುಂಬ ನೆನಪಾಗುವಂಥದ್ದು? ಸರ್, ಈಗ ಸಿನಿಮಾದಲ್ಲಿ ಕೂಡು ಕುಟುಂಬ, ಪ್ರತಿದಿನ ಎಲ್ಲರೂ ಕಲಾವಿದರುಗಳು ಸುಮಾರು ದಿನ ಸಿಗ್ದಲೇ ಇಲ್ದಿರೋರು, ಭಾಳಷ್ಟು ವರ್ಷ ಹಿಂದೆ ನಟನೆ ಮಾಡಿದ್ದು ಜೊತೆಗೆ ಅಂಥವ್ರೆಲ್ಲರೂ ಒಂದೇ ಗ್ರೌಂಡಲ್ಲಿ ಸಿಕ್ತಂಗೆ ಆಗಿತ್ತು. ಎಲ್ಲರೂ ಒಟ್ಟಿಗೆ ಮಾತಾಡೋವಂಥದ್ದು, ಊಟ ಮಾಡೋವಂಥದ್ದು, ಹಳೆಯವನ್ನ ಮೆಲ್ಕಾಕೋವಂಥದ್ದು ಇವೆಲ್ಲ ಇತ್ತು. ಅವೆಲ್ಲ ಒಂದು ಒಳ್ಳೆ ಟೈಮ್ ಸಿಕ್ತು ನಮಗೆ. ಜೊತೆಗೆ ಸಿನಿಮಾ ಇವೆಲ್ಲ ಪರಿಚಯ ಎಲ್ಲರೂ ಜೊತೆಗೆ ಇದ್ದದ್ರಿಂದ ಸಿನಿಮಾ ಕಂಟೆಂಟ್ ಕೂಡ ಅದೇ ರೀತಿ ಔಟ್ಪುಟ್ ಚೆನ್ನಾಗಿ ಬಂದಿದೆ. ದೇಸಾಯಿದ ಸಿನಿಮಾ ಯಾವ ಒಡಿ ಬಡಿ ಇದೆ, ಪ್ರೀತಿ ಇದೆ, ಎಲ್ಲ 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 ಮೈಸೂರು ಹಂಡ್ರೆಡ್ ಪರ್ಸೆಂಟ್ ಸರ್. ಇದು ಮೂರು ಜನರೇಷನ್ ಸಂಬಂಧಪಟ್ಟಂಥ ಸಿನಿಮಾ. ಅಜ್ಜಿ ತಾತ, ಅಜ್ಜಿ ತಾತನ ಮಕ್ಕಳು, ಅವರ ಮರಿಮಕ್ಕಳು, ಮೊಮ್ಮಕ್ಕಳು, ಎಲ್ಲ 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 ಒಂದು ಕುಟುಂಬ. ಕುಟುಂಬದಲ್ಲಿ ಏನು ಬದಲಾವಣೆಗಳಾದಾಗ ಅಥವಾ ಏನೋ ಒಂದು ವಿಚಾರಕ್ಕೆ ಅಥವಾ ಏನೋ ಒಂದು ಗೂಬೆ ಕೂರಿಸಿದಾಗ ಹೆಂಗೆ ಡಿವೈಡ್ ಆಗುತ್ತೆ ಅಥವಾ ಹೆಂಗೆ ಜೊತೆಲಿರ್ತಾರೆ, ಯಾವ ಥರ ಯಾರ್ಯಾರು ಶತ್ರು ಆಗ್ತಾರೆ, ಯಾರ್ಯಾರು ಮಿತ್ರ ಆಗಿರ್ತಾರೆ, ಹೊರಗಡೆಯಿಂದ ಬಂದು ಉಳಿಯಿಂದವ್ರು ಎಷ್ಟು ಜನ ಇರ್ತಾರೆ, ಮನೆಯವರೇ ಇಟ್ಕೊಂಡು ಮನೆ ಒಡೆಯುವಂಥ ಕೆಲಸ ಎಷ್ಟು ಜನ ಮಾಡ್ತಾರೆ, ಈ ಎಲ್ಲ ಎಲಿಮೆಂಟ್ಸ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಮೋರ್ ಓವರ್ ಇದೇನಪ್ಪ ಅಂತ ಅಂದರೆ, ಈಗ ನಮ್ಮ ಭಾಗದಲ್ಲಿ ಇದೆ ಈ ಥರ ಎಲ್ಲ, ಇದರಲ್ಲಿ ಇರುವಂಥ ಒಂದಷ್ಟು ಕಂಟೆಂಟ್ಸ್ನ ನಮ್ಮ ಭಾಗ ಅಂದರೆ ಈ ಮೈಸೂರು, ಮಂಡ್ಯ, ಬೆಂಗಳೂರು, ಈ ಹಾಸನ, ತುಮಕೂರು, ಈ ಡಿಸ್ಟ್ರಿಕ್ಟಲ್ಲಿ ನೋಡ್ದಲೇ ಇಳಿದಿರುವಂಥದ್ದು ನಾವು ಆ ಭಾಗದಲ್ಲಿ ನೋಡ್ಬೋದು. ಅಲ್ಲಿ ಕೆಲವೊಂದು ಕುಟುಂಬಗಳು ಹೆಂಗೆ ಅಂತಂದರೆ ಸರ್, ಪ್ರತಿ ನೀವು ಒಂದೊಂದು ಮನೆಗೂ ರೇಟ್ ಕಡಿಮೆ, ಅಲ್ಲಿ ಕಡಿಮೆ ಹೆಂಗೆ ಅಂದರೆ 5 ಜನ 4 ಜನ ಥರ ಸಿಗೋದು ಕಡಿಮೆ. ಇನ್ನು ಬೇರೆ ಎಂಥ ಮನೆ ನೋಡಿದ್ರೆ 15 ಜನ 20 ಜನ ಇರ್ತಾರೆ, ಇರ್ತಾರೆ. ನಾವು ಕಣ್ಣಾರೆ ನೋಡಿದ್ದೀವಿ. ಮತ್ತು ಅವು ಆ ಊರಿನ ವಿಶೇಷತೆನೇ ಆಗೇನಪ್ಪ, ಆ ಭಾಗದ ವಿಶೇಷತೆ ತುಂಬ ಒಂದು ಸಂಬಂಧ ಜಾಸ್ತಿ ಸರ್. ಒಬ್ರನ್ನೊಬ್ಬರು ಬಿಟ್ಟಿರೋಕ್ಕಾಗ್ತದೆ, ಒಬ್ಬರು ಒಬ್ರನ್ನ ಮಾತಾಡಿಸ್ತಾರೆ ಇಲ್ದಿರೋವಂಥದ್ದು, ಅವೆಲ್ಲ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ನೋಡೋಕೆ ಹೊರಟು ಅನಿಸ್ಬೋದು, ಅವ್ರ ಭಾಷೆ ಹೊರಟು ಅನಿಸ್ಬೋದು, ಅವ್ರು ಮಾತಾಡೋ ಭಾಷೆನೇ ನಮ್ಮ ಭಾಷೆ, ನಮ್ಮ ಕನ್ನಡಕ್ಕಿನ ಆ ಕನ್ನಡ ವಿಭಿನ್ನ ಅನಿಸ್ಬೋದು. ಬಟ್ ಮನಸ್ಸು ತುಂಬ ಶುದ್ಧ. ನಾವು ಒಂದು 30 ದಿನ 35 ದಿನ ಹತ್ರ ನಾನು ಕೆಲಸ ಮಾಡಿದ್ದೀನಿ, ಎಲ್ಲ ಆ ಭಾಗದಲ್ಲೇ ಮಾಡಿರೋದು. ಪ್ರತಿಯೊಬ್ಬರೂ ಬಂದು ಮಾತಾಡಿಸ್ಬೇಕಾದ್ರೆ ನಮ್ಮ ಮನೆ ಊಟಕ್ಕೆ ಬನ್ನಿರಿ, ಇನ್ನೂ ಹಂಗೆ ಇದ್ದಾರೆ, ಆ ಪ್ರೀತಿ ವಿಶ್ವಾಸದಲ್ಲೇ ಇದ್ದಾರೆ. ಅವರೇನು ಬೇರೆ ಥರ, ಏ ಅವ್ರು ಯಾರೋ ಬಂದು ಶೂಟಿಂಗ್ ಮಾಡ್ತಾರೆ ಬಾಕ್ಲಾಕು ನಮ್ಗೆ ಯಾಕೆ, ಏನ್ರಿ ಇಲ್ಲೆಲ್ಲ ಬಂದು ಡಿಸ್ಟರ್ಬ್ ಮಾಡ್ತಿದ್ರೆ ಇಲ್ಲೆಲ್ಲ ಮಾಡಬಾರ್ದು, ಇಲ್ವೇ ಇಲ್ಲ. ಈ ಸಿನಿಮಾನ ಹೇಗೆ ನಾವೆಲ್ಲ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತೀವಿ, ಆ ರೀತಿ ಬಂದು ಕೂತ್ಕೊಂಡು ಸಿನಿಮಾ ನೋಡೋರು ಶೂಟಿಂಗ್ ಸರ್. ಇನ್ನು ಯಾವ್ದಾದ್ರು ಡೈಲಾಗ್ ಪ್ರತಿ ಸಿನಿಮಾ ಡೈಲಾಗ್ ಇದ್ದೇ ಇರುತ್ತೆ ಇದರಲ್ಲಿ, ಎಷ್ಟು ಎಷ್ಟು ನಿಗ್ರಾಡ್ತಿಲ್ಲ ನಿಮ್ಮ ಅವನ, ಯಾಕೆ ಮುಕ್ಕಳ ಕಡಿತಾವೇನು ಏ ಚಿಕನ್ಯಾ ಸರಿ ಆತರ ಇದೆ, ಸುಮ್ಮನೆ ಹೇಳ್ದೆ ಇದನ್ನ. ಬಟ್ ಇದು ಆ ಕಡೆ ಭಾಷೆ ಹೀರೋಗೆ ಚಿಕನ್ಯಾ ಚಿಕನ್ಯಾ ಅನ್ನೋದು ಒಂಥರ ಐ ಎಳ್ಸು ಅನ್ನೋ ಥರ, ಏನೋ ನಮ್ಮ ಕಡೆ ಹೇಳ್ತೀವಿ ಏ ನೀನು ಕಂದ ಕಣಲಿ, ನೀನು ಕೂಸು ಕಣಲಿ ಅಂತ, ಹಂಗೆ ಹೀರೋಗೆ ಏ ಚಿಕನ್ಯಾ ಅನ್ನೋದು, ಅದನ್ನ ನಾವು ಆಫ್ ಸ್ಕ್ರೀನ್ ಚಿಕನ್ಯಾ ಕಮ್ಮಿ ಅನ್ನೋದು ತುಂಬಾ ಮಜಾ ಮಾಡಿದ್ದಾರೆ. ಹೌದು ತುಂಬಾ ಮಜಾ ಇದ್ವಿ, ಚೆನ್ನಾಗಿ ಆಗಿದೆ ಸರ್. ಓಕೆ ಸರ್, ಇನ್ನು 21ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳ್ತೀರಾ, ಇತ್ತೀಚೆಗೆ ಹಿಂಗೆ ಗೊತ್ತಿರ್ಬೋದು ಥಿಯೇಟರ್ ಹೊಡೆದಾಗ್ತಾ ಇದೆ, ಚೆನ್ನಾಗಿ ಬರ್ತಾ ಇಲ್ಲ, ಒಳ್ಳೆ ಸಿನಿಮಾ ಬರ್ತೀರ ಅಂತ ಹೇಳ್ತಾ ಇದ್ದಾರೆ ಸರ್. ನನಗೆ ತಿಳಿದಿರೋ ಪ್ರಕಾರ
ತುಂಬ ಚಿಕ್ಕವನೇ ಆಗಿರ್ಬೋದು ಈ ಮಾತು ಹೇಳೋದಕ್ಕೆ, ಆದರೂ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅಂತ ಇರೋಲ್ಲ ಸರ್. ಒಳ್ಳೆ ಕಂಟೆಂಟ್ ಅನ್ನೋದು ಒಂದು ಸಿನಿಮಾ ಅನ್ನೋದಿರುತ್ತೆ. ರಿಪೀಟೆಡ್ ಕಂಟೆಂಟನ್ನು ನಾನೇ ಆಗಲಿ ನೀವೇ ಆಗಲಿ ನೋಡೋದಕ್ಕೆ ಇಷ್ಟಪಡೋದು, ನಮಗೂ ವಿಭಿನ್ನತೆ ಅನ್ನೋದು ಬೇಕಾಗುತ್ತೆ ಆ್ಯಸ್ ಅನ್ ಆಡಿಯನ್ಸ್ ಕೂತ್ಕೊಂಡು ನೋಡಿದಾಗ. ಅದನ್ನು ತರಬೇಕು. ಒಂದು ಇಂಡಸ್ಟ್ರೀಲಿ ನಾಲ್ಕು ದೊಡ್ಡ ಸಿನಿಮಾಗಳನ್ನ ಮಾಡಿ ಯಾವತ್ತೂ ನಾವು ಇಂಡಸ್ಟ್ರಿನ ಉಳಿಸೋದಿಕ್ಕಾಗಲ್ಲ ಸರ್. 40 ಚಿಕ್ಕ ಸಿನಿಮಾಗಳು ಬಂದು ಮಾತ್ರ ಇಂಡಸ್ಟ್ರಿನ ತೂಗಿಸ್ಬೋದು. ಇದು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಸರ್, ನಾವು ದೊಡ್ಡ ದೊಡ್ಡ ನಟರು ನಮ್ಮಲ್ಲಿ ಏನಿದ್ದಾರೆ ಈಗ ಅವರಿರೋ ಸ್ಟೇಟಸ್ಗೆ ಅವರಿರೋ ಪೀಕಿಗೆ ಟೈಮ್ ತಗೊಂಡೇ ತಗೊಳುತ್ತೆ ಸರ್. ಕಾಂಪ್ರಮೈಸ್ ಮಾಡ್ಕೊಳೋಕ್ಕಾಗಲ್ಲ ಕ್ವಾಲಿಟಿ ವೈಸಲ್ಲಿ, ಮತ್ತು ಅವ್ರು ಮಾಡೋ ಕೆಲಸದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳೋಕ್ಕಾಗಲ್ಲ, ಅವ್ರು ಚೂಸ್ ಮಾಡೋವಂಥ ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳು ಪ್ರತಿಯೊಂದರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಸೊ ಕಾಂಪ್ರಮೈಸ್ ಆಗದಲ್ಲೇ ಮಾಡೋ ಅಂಥ ಸಿನಿಮಾಗಳು ವರ್ಷಾನುಗಟ್ಟಲೆ ಟೈಮ್ ತಗೊಳುತ್ತೆ. ಅದ್ರ ಜೊತೆ ಜೊತೆಯಲ್ಲಿ ಈಗ ಒಂದು ಯಾವುದೋ ಒಂದು 5 ಕೋಟಿ ಸಿನಿಮಾ, 10 ಕೋಟಿ ಸಿನಿಮಾ, 2 ಕೋಟಿ ಸಿನಿಮಾ, 1 ಕೋಟಿ ಸಿನಿಮಾ, 70-80 ಲಕ್ಷಕ್ಕೆ ಮಾಡುವಂಥ ಸಿನಿಮಾಗಳು ಇದ್ದಾವೆ. ಆ ಸಿನಿಮಾಗಳು ಎಷ್ಟು ಉದಾಹರಣೆಗಳಿದ್ದಾವೆ ನಮ್ಮಲ್ಲಿ, ಭಾಳಷ್ಟು ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳ ಮಧ್ಯದಲ್ಲಿ ಚಿಕ್ಕ ಸಿನಿಮಾ ಬಂದು ಗೆದ್ದಿರೋವಂಥದ್ದು ಇದೆ. ಅಂಥ ಸಿನಿಮಾಗಳಿಗೂ ನಾವು ಹೇಗೆ ಅವತ್ತಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ತಿದ್ರು, ವಿತರಕರಾಗಿರ್ಬೋದು ಅಥವಾ ನಮ್ಮ ಸಂಘದವರಾಗಿರ್ಬೋದು ಅಥವಾ ಥಿಯೇಟರ್ ಓನರ್ಸ್ಗಳಾಗಿರ್ಬೋದು, ಅದೇ ರೀತಿ ಕೊಡ್ಕೊಂಡು ಬಂದರೆ ಸರ್ ಥಿಯೇಟ್ರ್ ಮುಚ್ಚೋಗಲ್ಲ, ಕಲಾವಿದರುಗಳು ಹಾಳಾಗಲ್ಲ, ಕನ್ನಡ ಇಂಡಸ್ಟ್ರಿ ಹಾಳಾಗಲ್ಲ, ಯಾವುದೋ ಹಾಳಾಗಲ್ಲ. ದೊಡ್ಡವರು ಅವರು ಅಲ್ಲಿದ್ದಾರೆ ಸರ್, ನಾವು ಬನ್ನಿ ಇಲ್ಲಿ ಮಾಡಿ ಅಂತ ಕರೆಯೋಕ್ಕಾಗಲ್ಲ ಸರ್. ಹೌದು, ಮೊನ್ನೆ ಪ್ರೇಮ್ ಸರ್ ಹೇಳಿದ್ದಾರೆ ನಾವು ಸಿನಿಮಾ ಮಾಡ್ತಿರೋದು ಕಾಂಪಿಟೇಷನ್ ನಮ್ಮ ಮನೆಗಲ್ಲ ರೀ, ಬೇರೆ ಲ್ಯಾಂಗ್ವೇಜ್ ನಾವು ಕೊಡಲೇಬೇಕಲ್ಲ ಸರ್. ಈಗ KGF ಕಾಂತಾರ ಅಂತ ಸಿನಿಮಾ ಮಾಡಿಬಿಟ್ಟು ಬರೀ 2 ಸಿನಿಮಾ ಸರ್, ಹಾಗಾದ್ರೆ ಯಾಕೆ ಬೇರೆಯವ್ರು ಯಾರು ಮಾಡ್ಬಾರ್ದವಾ? ಮಾಡಬೇಕು, ಅದು ಅವರಿಗೆ ನಮಗಲ್ಲ. ಇದು ನಾವೆಲ್ಲ ಅರ್ಥ ಮಾಡಿಕೊಂಡು ನಾನೀಗ ನೀವು ಹೇಳ್ದಂಗೆ ಹೊಸಬ್ರಿಗೂ ಅವಕಾಶ ಕೊಟ್ಕೊಂಡು ಹೊಸ ಮೋರವರ್ ರೈಟರ್ಸಿಗೆ ನಾವು ಸ್ಪೇಸ್ ಕೊಡಬೇಕು. ರೈಟರ್ಸಿಗೆ ಕೊಡದೆ ಹೋದರೆ ನಾವು ಏನು ಮಾಡೋದಕ್ಕಾಗಲ್ಲ ಸರ್. ಯಾಕೆಂದರೆ ಇವತ್ತು ಬೇರೆ ಭಾಷೆಗಳಲ್ಲಿ ಅವ್ರಿಗಿರೋವಂಥ ತೂಕ ಬೇರೆ ಥರನೇ ಇದೆ, ಒಬ್ಬ ಸೆಲೆಬ್ರಿಟಿ ಥರ ನೋಡ್ತಾರೆ. ಅದನ್ನು ನಾನು ನನ್ನ ಕಡೆಯಿಂದ ತಗೊಳ್ ತರೋ ಬಿಡ್ತಾರೆ ಅದು ನನಗೆ ಗೊತ್ತಿಲ್ಲ, ಬಟ್ ತಗೊಳ್ಳಿ ಅಂತ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಅವ್ರಿಗೆ ಬೆಲೆ ಕೊಡಬೇಕು ಸರ್. ರೈಟರ್ಸು ಟೆಕ್ನಿಷಿಯನ್ಸಿಗೆ ನಮ್ಮಲ್ಲಿ ಕೊರತೆ ಇದೆ, ಬೆಲೆ ಅನ್ನೋದು ಕೊರತೆ ಇದೆ. ಅದು ಕೊಟ್ಟರೆ ಚಿಕ್ಕ ಸಿನಿಮಾನೋ ದೊಡ್ಡ ಸಿನಿಮಾನೋ ಮನಸ್ಪೂರ್ವಕ ಕೆಲಸ ಮಾಡ್ತಾರೆ. ನೀವು 21 ಸಿನಿಮಾ ರಿಲೀಸ್ ಆಗ್ತಾ ಸರ್, ಏನು ಹೇಳ್ತೀರಾ? ಇಲ್ಲಿವರೆಗೂ ನಾನು ಮಾಡಿರುವಂಥ ಎಲ್ಲ ಸಿನಿಮಾಗಳನ್ನ ನೀವೆಲ್ಲರೂ ನೆಚ್ಚಿಕೊಂಡು ಮೆಂತಟ್ಟಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ. ಇದೇ ರೀತಿ ನಮ್ಮ ದೇಸಾಯಿ ಸಿನಿಮಾ, ಅದರಲ್ಲಿ ನಾನು ಕೂಡ ಒಂದು ಪ್ರಮುಖ ಖಳನಾಯಕನ ಪಾತ್ರ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ನಮ್ಮ ತಂಡದ ಮೇಲೆ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ, ಕನ್ನಡ ಚಿತ್ರಗಳ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತಾ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ. ಸಿನಿಮಾ ಚಿತ್ರಮಂದಿರದಿಂದ OTTಗೆ ಬಂದ ಮೇಲೆ ಈ ಸಿನಿಮಾ ನಾನು ಅಲ್ಲಿ ನೋಡಬೇಕಾಯಿತು, ಆಗಲೇ ನೋಡಬೇಕಾಯಿತು ಅಂತ ಕೊರತೆ ಅಥವಾ ಆ ನೋವನ್ನ ಮಾಡ್ಕೋಬೇಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನೀವೆಲ್ಲರೂ ಮನಸ್ಸು ಮಾಡಿದ್ರೆ ನಮ್ಮ ಕನ್ನಡ ಚಿತ್ರರಂಗದ ಚಿತ್ರಗಳು ಜೊತೆಗೆ ಥಿಯೇಟರ್ಗಳು ಉಳಿಯುತ್ತೆ ಅನ್ನೋ ನನ್ನ ಮನದಾಳದ ಮಾತು. ಜೊತೆ ಜೊತೆಗೆ ನಿಮ್ಮೆಲ್ಲರ ಬೆಂಬಲ ಈಗ ಏನು ಕೊಡ್ಕೊಬಂದಿದ್ದಾರೆ ಸರ್, ಇವೆಲ್ಲೂ ಕೊಟ್ಟಿಲ್ಲ ಅಂತ ಹೇಳೋಲ್ಲ ನಾವು, ಕೊಡದ್ರೆ ನಾವು ಇಲ್ಲಿವರೆಗೂ ಬರೋಕ್ಕೂ ಆಗ್ತಾ ಇರಲಿಲ್ಲ. ಕೊಡ್ಕೊಬಂದಿದ್ರೆ ಇನ್ನಷ್ಟು ಬೇಕು ಅಂತ ನಿಮ್ಮಲ್ಲೂ ನಾನು ಮನವಿ ಮಾಡ್ಕೊಡ್ತೀನಿ, ಅವರಲ್ಲೂ ಮನವಿ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ ಸಿನಿಮಾ ದೊಡ್ಡ ಮಟ್ಟ ಯಶಸ್ಸಿಗೆ. ಸರ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಈಗ ನನ್ನ ಕರೆದಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.